ನೀನ್ ಬೇಜಾರ್ ಮಾಡ್ಕೊಂಬೇಡಮ್ಮ ನಿಮ್ಮ ದೊಡ್ಡಮ್ಮ ಸಿಟ್ಟಲ್ಲಿ ನೀನ್ ದುಡ್ಡೆಲ್ಲ ಮುಚ್ಚಿಟ್ಟಿದ್ಯಾ ಅನ್ಬಿಟ್ಲು ಅದನ್ನೆಲ್ಲ ಮನ್ಸಿಗೆ ಹಚ್ಕೊಂಬೇಡಮ್ಮ ನೀನ್ ಎಷ್ಟು ಕಷ್ಟ ಪಡ್ತಾ ಇದೀಯ ಅಂತ ನನಗೆ ಗೊತ್ತಮ್ಮ ಬೇಜಾರ್ ಯಾಕೆ ದೊಡಪ್ಪ ಅವ್ರು ಹೇಳೋದು ನಿಜ ತಾನೆ ನಾನು ಬೆಳಗ್ಗೆಯಿಂದ ಸಂಜೆ ತನಕ ದುಡೀತೀನಿ ಆದರೂ ಒಂದು ರೂಪಾಯಿ ಉಳ್ಸೋಕ್ಕಾಗ್ತಿಲ್ಲ ನನಗೂ ಅದನ್ನ ನೆನೆಸ್ಕೊಂಡಾಗ್ಲೆಲ್ಲ ಆಗುತ್ತೆ ಆದರೆ ದೊಡಮ್ಮ ಎಲ್ಲ ದಿನ ಹಾಗೆ ಆಗಲ್ಲ ದೊಡಮ್ಮ ಕೆಲವೊಂದ್ ದಿನ ದುಡ್ಡು ಉಳಿಯುವಷ್ಟು ವ್ಯಾಪಾರ ಆಗತ್ತೆ ಇಲ್ಲಿ ನೋಡಿ ಇವತ್ತು ಅಸ್ಲು ಕಳೆದು ಸೀನಣ್ಣನ್ ಸಂಬಳ ಕೊಟ್ಟ ಮೇಲೂ ಇಷ್ಟು ದುಡ್ಡು ಉಳಿದಿದೆ ಇದನ್ನ ಡಬ್ಬಿಗೆ ಹಾಕ್ಬಿಡ್ತೀನಿ ಡಬ್ಬಿಗೆಲ್ಲ ಏನು ಬೇಡ ಭಾಗ್ಯನ್ ಮನೆ ಗೃಹ ಪ್ರವೇಶಕ್ಕೆ ಸೋಫಾ ಸೆಟ್ ಕೊಡ್ಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಏನಿಲ್ಲ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೇಕು ಅಷ್ಟೊಂದ್ ದುಡ್ಡು ಅವಳು ಎಲ್ಲಿಂದ ತರ್ತಾಳೆ ಅಂಗಡಿಲಿ ಬರೋ ದುಡ್ಡನ್ನ ಎಲ್ಲೂ ಬಚ್ಚಿಡ್ದೆ ಎಲ್ಲ ನನ್ ಕೈ ಕೊಟ್ರೆ ಅದ್ಯಾವ ಯಾವ ಮಹಾ ಕೆಲ್ಸ ಈ ಮಹಾರಾಣಿಗೆ ಅವಳು ಬಚ್ಚಿಟ್ಟಿರೋದನ್ನ ನೀನ್ ಕಣ್ಣಾರ ಕಂಡಿರೋರ್ ತರ ಮಾತಾಡ್ತಾ ಇದ್ರು ನನಗೆಲ್ಲ ಗೊತ್ತಾಗುತ್ತೆ ನೋಡ್ ಲಕ್ಷ್ಮಿ ನಾನ್ ಆಗ್ಲೇ ನಿರ್ಧಾರ ಮಾಡಿ ಆಗಿದೆ ಭಾಗ್ಯನ್ ಮನೆಗೆ ಸೋಫಾ ಸೆಟ್ ಕೊಡ್ಬೇಕು ಅಂದ್ರೆ ಸೋಫಾ ಸೆಟ್ಟೇ ಕೊಡ್ಬೇಕು ಕಮ್ಮಂಗೆ ಆ ಸೋಫಾ ಸೆಟ್ ಎಷ್ಟಿಷ್ಟ ಅಂತ ನನಗೂ ಗೊತ್ತು ದೊಡಮ್ಮ ಅವಳ ಆಸೆ ಪಟ್ ಮೇಲೆ ನಾನು ಅದನ್ನ ಬಿಡ್ತೀನ ನಾವು ಆ ಸೋಪ ಸೆಟ್ನೇ ಗಿಫ್ಟ್ ಕೊಡೋಣ ಅದಕ್ಕೆ ನಾನು ಮಾಡ್ತೀನಿ ಈಗಾಗ್ಲೇ ಹೇಳಿಟ್ಟಿದ್ದೀನಿ ಅಷ್ಟು ಮಾಡಿ ಪುಣ್ಯ ಕಟ್ಕೋ ಇಪ್ಪತ್ತೈದು ಸಾವಿರ ಲಕ್ಷ್ಮಿ ಇನ್ನೊಂದು ವಾರಾನು ಇಲ್ಲ ನಾವೆಷ್ಟೇ ಎಷ್ಟೇ ದುಡಿದ್ರು ಅಷ್ಟೊಂದು ದುಡ್ಡು ಹೊಂಚೋದ್ ಕಷ್ಟ ಏನು ಮಾಡ್ತೀಯಾ ಭಾಗ್ಯ ಗ್ರಣೀರ್ ಮುಖ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಈ ತರ ಮಂಕಾಗಿರ್ಬಾರ್ದು ಇಲ್ಲ ಅಂದ್ರೆ ಮನೆಗ್ ಒಳ್ಳೇದಾಗಲ್ಲ ಏನೋ ಗಂಡ ಒಂದ್ ಎರಡು ಮಾತ್ ಅಂದ ಅಂತ ಈಗಿನ ಕಾಲದ ನಿಮ್ಮಂತ ಹುಡುಗಿ ಹೊಟ್ಟೆಗೆ ಹಾಕೊಳಕ್ಕೆ ಬರಲ್ಲ ಅಲ್ಲ ಇನ್ಮೇಲಾದ್ರೂ ಗಂಡನ್ ಕೆಲಸ ಕಾರ್ಯ ಮಾಡ್ಕೊಂಡು ಏನೇ ಮಾಡ್ಬೇಕಾದ್ರೂ ಅವ್ನ್ ಹೇಳ್ಬಿಟ್ಟು ಮಾಡು ಆಗ ಈ ತರ ಎಲ್ಲ ಬೈಸ್ಕೊಳ್ಳೋದು ತಪ್ಪತ್ತೆ ಎಷ್ಟ್ ಸಲ ಹೇಳಿದೀನಿ ನಿನಗೆ ಅದ್ ಯಾವಾಗ ಉದ್ಧಾರ ಆಗ್ತೀಯೋ ಏನೋ ಹಾ ಹೇಳ ಲಡ್ಡು ಓ ನಿಂದು ಇನ್ನ ಆಗಿಲ್ವಾ ಅಡ್ಗೆ ಮನೆ ಕೆಲಸ ಈಗ ತಾನೇ ಎಲ್ಲರೂ ಊಟ ಮಾಡ್ಕೊಂಡು ಹೋದ್ರು ಲಡ್ಡು ಏನು ಮಾಡಿದ್ದ ಅಡ್ಗೆ ಮೂಲಂಗಿ ಹುಳಿ ಸಂಡಿಗೆ ನೀನು ಬೇಳೆ ಸಾರು ಈ ಅಕ್ಕಮ್ಮ ಮೊಬೈಲ್ ಸರಿಯಾಗಿ ಇಟ್ಕೊಳ್ಳೆ ಮುಖ ಕಾಣಿಸ್ತಿಲ್ಲ ಮಾತಾಡೆ ಕೇಳಿಸ್ತಾ ಇದೆಯಲ್ಲ ಬರೀ ಕೇಳಿಸ್ಕೊಳ್ಳೋದೇ ಆಗಿದ್ರೆ ವಿಡಿಯೋ ಕಾಲ್ ಯಾಕೆ ಮಾಡಬೇಕಿತ್ತು ನಾರ್ಮಲ್ ಆಗೇ ಮಾಡ್ತಿದ್ದೆ ನೀನ್ ಮುಖ ನೋಡಬೇಕು ತೋರ್ಸೆ ಒಳ್ಳೆ ಹುಡುಗಿ ನೋಡು ಯಾಕೆ ಅಕ್ಕಮ್ಮ ಮುಖ ಒಂಥರ ಆಗಿದೆ ಅದು ಕೆಲ್ಸ ಸುಸ್ತು ಓ ಇನ್ನೂ ಊಟನೇ ಆಗಿಲ್ವಾ ಓ ಏಳ್ ಬಾರಿ ಹೊಟ್ಟೆ ತುಂಬಾ ತಿಂದಿರೋ ಹಾಗೆ ಹಾಗಲ್ವೇ ಅಕ್ಕಮ್ಮ ಆಯ್ತಾಯ್ತು ಬಡಿಸ್ಕೋ ಒಟ್ಟಿಗೆ ಊಟ ಮಾಡೋಣ ಸರಿ ಆಯ್ತು ಇಷ್ಟೊತ್ನಲ್ಲಿ ಫ್ರಿಡ್ಜ್ ಅಲ್ಲಿ ಇಟ್ಟಿರೋದನ್ನ ತಿಂದ್ರೆ ಥಂಡಿ ಆಗಲ್ವೇನೋ ನೀನೇನು ಮಲಗಿಲ್ವಾ ಏನು ತಿಂತೀಯಾ ಮೊಸರನ್ನ ಬಡಿಸ್ಲಾ ಸಾರನ್ನ ಬಡಿಸ್ಲಾ ಅಥವಾ ಫ್ರೆಶ್ ಆಗಿ ಏನಾದ್ರು ಮಾಡ್ಕೊಡ್ಲಾ ಫ್ರೆಶ್ ಆಗಿ ಮಾಡೋದೇನು ಬೇಡ ಆಯ್ತು ಯಾಕೆ ಲೇಟು ಅಂದ್ರೆ ನಿನಗೂ ಟೈಮ್ ನೋಡಕ್ ಬರುತ್ತೆ ಅಂತ ಆಯ್ತು ಲೇಟ್ ಆಯ್ತು ಅಂತ ಗೊತ್ತು ತಾನೆ ನನಗೋಸ್ಕರ ವೆಯ್ಟ್ ಮಾಡೋದು ಬಿಟ್ಟು ಸುಮ್ಮನೆ ಹೋಗಿ ಮಲ್ಕೋಬಾರ್ದಾ ಅಲ್ವೋ ನೀವು ಗಂಡ್ ಮಕ್ಕಳು ಅಮ್ಮ ಬಡಿಸ್ಲಿಲ್ಲ ಅಂದ್ರೆ ಊಟ ಮಾಡ್ತೀರಾ ನನ್ನ ಮಗ ಹಸ್ಕೊಂಡ್ ನಿದ್ದೆ ಮಾಡ್ಬೇಕಾ ನಾನ್ ಇರುವಾಗ ನೀನ್ ಯಾಕೋ ಇಷ್ಟೊಂದು ಒದ್ದಾಡ್ಬೇಕು ನೀನ್ ನಿದ್ದೆ ಬಿಟ್ಟು ನನಗೋಸ್ಕರ ವೆಯ್ಟ್ ಮಾಡ್ತಾರೆ ನನಗೆ ಬೇಜಾರಾಗತ್ತಮ್ಮ ಏನೋ ನಮ್ಮಮ್ಮಂಗೆ ಬುದ್ಧಿ ಬಂದಿದೆ ನನಗೋಸ್ಕರ ವೆಯ್ಟ್ ಮಾಡದೆ ಹೋಗಿ ಮಲ್ಕೊಂಡಿದ್ದಾರೆ ಅಂತ ಖುಷಿ ಪಟ್ಟು ಫ್ರಿಜ್ ಅಲ್ಲಿ ಏನಿದೆ ಅಂತ ನೋಡೋಷ್ಟಲ್ಲಿ ಹಾಜರು ನಿಂಗೆ ಏನ್ ಬೇಕು ಅಂತ ಹೇಳಲೇ ಇಲ್ಲ ಮೊದಲು ಅದನ್ನ ಹೇಳು ಸಾರನನು ಮೊಸರನನು ಚಿತ್ರನನು ಅಮ್ಮ ಮಾಡಿದಾರೆ ಅಂದ್ಮೇಲೆ ಏನಾದರೂ ಸರಿ ಬಟ್ ಸ್ಪೆಷಲ್ ಆಗಿ ಸೇಮ್ ಥಿಂಗ್ ಅದು ಮಾತ್ರ ಮಿಸ್ ಆಗಂಗಿಲ್ಲ ಏನು ಅದು ಅಮ್ಮನ್ ಕೈ ತುತ್ತು ಅದೇನೋ ಗೊತ್ತಿಲ್ಲ ಅಕ್ಕಮ್ಮ ನಿನ್ ಕೈ ತುತ್ ನೆನ್ಪಾಗ್ತಿದೆ ನೀನ್ ಬೆರಳ್ ಟಚ್ ಆಯ್ತು ಅಂದ್ರೆ ಅನ್ನದ್ ರುಚಿನೇ ಬೇರೆ ಮೊಸರನ್ನನು ಚಿತ್ರನ್ನನೋ ಸಾರನ್ನನೋ ನನಗ್ ಹೊಸ ಬಟ್ಟೆ ಬೇಕು ಅಂದಿದ್ದೆ ನಾಳೆ 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 ಅಂತ ಮುಂದೆ ಆಗ್ತಿಯ ನನಗ್ ಬೇಕು ಸಂಜೆ ಅಷ್ಟ್ರಲ್ಲಿ ಎಷ್ಟು ವ್ಯಾಪಾರ ಆಗತ್ತೆ ಅಂತ ನೋಡ್ತೀನಿ ಗೊತ್ತಿಲ್ಲ ಇವತ್ತೇ ಬೇಕು ಬೇಕು ಅಂದ್ರೆ ಆಯ್ತು ಸಂಜೆ ಹೊಂದಿಸ್ಕೊಂಡು ನಾನೇ ಅಂಗಿಗೆ ಹೋಗೊಂದು ಹೊಸ ಬಟ್ಟೆ ತರ್ತೀನಿ ಹಲೋ ಹಲೋ ನೀನ್ ತಂದಿದ್ದೆಲ್ಲ ಹಾಕೊಳೋ ಸೀನ್ ಇಲ್ಲ ನೀನ್ ದುಡ್ ಕೊಡು ಸಾಕು ಏನ್ ತಗೋಬೇಕು ಅಂತ ನನಗ್ ಗೊತ್ತು ಬಟ್ಟೆಗಿಟ್ಟ ಏನು ಇಲ್ಲ ಲಕ್ಷ್ಮಿ ಪೈಸಾ ಪೈಸಾ ನನ್ ಕೈಗೆ ಬರ್ಬೇಕು ಬಾಗ್ಯನಿಗೆ ಸೋಫಾ ಸೆಟ್ ದಿನಸಿ ತಗೊಳವರೆಗೂ ತಗೊಳಂಗಿಲ್ಲ ಬಿಡಿದೋಡಮ್ಮ ಏನೋ ಒಂದ್ ಆಗತ್ತೆ ಸೋಫಾ ಸೆಟ್ ಅಂತೂ ಕೊಡ್ಲೇಬೇಕಲ್ವಾ ಕೊಡ್ಲೇಬೇಕು ಅಂದ್ರೆ ನನ್ ಬಟ್ಟೆ ಲೆಕ್ಕಕ್ಕೆ ಇಲ್ವಾ ಅದಕ್ಕೂ ವ್ಯವಸ್ಥೆ ಮಾಡೋಣ ಮೊದಲ ಪೇಪರ್ ತಗೊಂಡ್ ಬ ಹೋಗು ಸಿನಿ ಗೀತೆ ರಚನಾ ಸ್ಪರ್ಧೆ ಸಾಹಿತ್ಯಾಸಕ್ತರಿಗೆ ಸಿಹಿ ಸುದ್ದಿ ಸಿನಿ ಕ್ರಿಯೇಷನ್ ವತಿಯಿಂದ ಯುವ ಬರಹಗಾರರಿಗೆ ಸಿನಿಮಾ ಹಾಡಿಗೆ ಸಾಹಿತ್ಯ ಬರೆಯುವ ಸ್ಪರ್ಧೆ ಏರ್ಪಡಿಸಲಾಗಿದೆ ಜೊತೆ ಕಾರಲ್ಲಿ ಬರ್ತೀನಿ ಅಂತ ಅಂದಾಗ ಖುಷಿ ಆಯ್ತು ಇಲ್ಲಾಂದ್ರೂ ನಾನು ನಿನ್ನ ನಡ್ಕೊಂಡು ಹೋಗಕ್ ನೀನ್ ಸಾರಿ ಕೇಳಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ನಡ್ಕೊಂಡು ಹೋಗೋ ಪೈಕಿ ಅಲ್ಲ ನಾನು ನಿನ್ನ ನಿಷ್ ಬೆಳೆಸಿದ್ದು ಓದಿಸಿದ್ದು ನೀನ್ ಕಾರ್ ತಗೊಂಡಿದ್ದು ನಾನ್ ನಡ್ಕೊಂಡು ಹೋಗೋದಕ್ಕ ಆಯ್ತಮ್ಮ ಸರಿ ನಂದೆಲ್ಲ ನಿಂದೆ ಆದ್ರೂ ನಿನ್ನೆ ಜಗಳ ಮಾಡಬಾರ್ದಿತ್ತು ನಿಜವಾಗ್ಲೂ ಸಾರಿ ಅದ ಯಾವ್ದು ಮನ್ಸಿನಲ್ಲಿ ಇಟ್ಕೊಂಡಿಲ್ಲಮ್ಮ ಬಹಳ ಒಳ್ಳೇದು ಆದ್ರೆ ನಾನ್ ಯಾವ್ದು ಮರ್ತಿಲ್ಲ ಯಾಕೆಂದ್ರೆ ನಾನ್ ಹೇಳಿದ್ದೆಲ್ಲ ನಿಜ ನಿನಗೆ ಭಾಗ್ಯನ್ ಜೊತೆ ಮದ್ವೆ ಮಾಡಿಸಿ ನಾನ್ ಯಾವ್ ತಪ್ಪು ಮಾಡಿಲ್ಲ ನನ್ ಆಯ್ಕೆ ಯಾವತ್ತಿದ್ರೂ ಸರಿಯಾಗೇ ಇರುತ್ತೆ ಆಯ್ತಮ್ಮ ಬಿಡುಗಡೆ ನೆನ್ಪಿರ್ಲಿ ಅಂತ ಮತ್ತೆ ಹೇಳ್ದೆ ಯಾಕೆಂದ್ರೆ ನಾ ಹೇಳಿದ್ದೆ ಸತ್ಯ ನಮ್ಮನೆಗೆ ಭಾಗ್ಯಾನೇ ಸರಿ ಹಾ ಹಾಗೆ ಇನ್ನೂ ಒಂದು ಮರ್ತಿಲ್ಲ ನಾನು ಲಕ್ಷ್ಮಿಗೆ ನಿನ್ನ ಲೆವೆಲ್ ಹುಡುಗನ್ನೇ ಹುಡುಕಿ ಮದ್ವೆ ಮಾಡಿಸ್ಲಿಲ್ಲ ಅಂದ್ರೆ ಆ ಕೇಳು ಓಕೆ ಓಕೆ ಹುಷಾರು ದಾನಕ್ ಬೇಕಾಗಿರೋ ಐಟಮ್ ಎಲ್ಲ ಕಾರಲ್ಲಿ ಇದೆ ಅತ್ತೆಗೆ ಹೇಳಿ ತಿಂಡಿ ತರ್ಸಿದೀನಿ ಕಾರಲ್ಲೇ ಇಟ್ಟಿದ್ದೀನಿ ಅಕ್ಕ ತಂಗಿ ಇಬ್ರು ತಿನ್ಕೊಳ್ಳಿ ಆಮೇಲೆ ವಾಟರ್ ಬಾಟಲ್ ಕೂಡ ಕಾರಲ್ಲೇ ಇದೆ ಇವತ್ತು ಡ್ರೈವರ್ ಬಂದಿದಾನೆ ಏನೇ ಕೆಲ್ಸ ಹೇಳಿ ಅವನಿಗ್ ಜಾಸ್ತಿ ಓಡಾಡಿ ತುಪ್ಪ ಮಾಡ್ಕೋಬಿಡಿ ನನಗ್ ಹೊಸ ಬಟ್ಟೆ ಬೇಕು ಅಂದಿದ್ದೆ ನಾಳೆ 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 ಅಂತ ಇನ್ನ ಎಷ್ಟ್ ಮುಂದೆ ಆಗ್ತೀಯಾ ನನಗ್ ಬೇಕು ಸಂಜೆ ಅಷ್ಟ್ರಲ್ಲಿ ಎಷ್ಟು ವ್ಯಾಪಾರ ಆಗತ್ತೆ ಅಂತ ನೋಡ್ತೀನಿ ರೇ ಪೂಜಾ ಅದೆಲ್ಲ ನಂಗೆ ಗೊತ್ತಿಲ್ಲ ಇವತ್ತೇ ಬೇಕು ಅಂದ್ರೆ ಬೇಕು ಆಯ್ತು ಸಂಜೆ ದುಡ್ಡು ಹೊಂದಿಸ್ಕೊಂಡು ನಾನೇ ಅಂದಿಗೋಗ್ ಹೊಸ ಬಟ್ಟೆ ತರ್ತೀನಿ ಹಲೋ ಹಲೋ ನೀನ್ ತಂದಿದ್ದೆಲ್ಲ ಹಾಕೊಳೋ ಸೀನ್ ಇಲ್ಲ ನೀನ್ ಕೊಡು ಸಾಕು ಏನ್ ತಗೋಬೇಕು ಅಂತ ನನಗೆ ಗೊತ್ತು ಏಯ್ ಬಟ್ಟೆ ಗಿಟ್ಟ ಏನು ಇಲ್ಲ ಲಕ್ಷ್ಮಿ ಪೈಸ ಪೈಸಾ ನನ್ ಕೈಗ್ ಬರ್ಬೇಕು ಭಾಗ್ಯನಿಗೆ ಸೋಫಾ ಸೆಟ್ ತಗೊಳೋವರೆಗೂ ಮನೇಲಿ ದಿನಸಿ ಖಾಲಿ ಆದ್ರೂ ತಗೊಳಂಗಿಲ್ಲ ಅಮ್ಮ ಸರಿ ಬಿಡಿ ದೊಡಮ್ಮ ಏನೋ ಒಂದ್ ಆಗತ್ತೆ ಸೋಫಾ ಸೆಟ್ ಅಂತೂ ಕೊಡ್ಲೇಬೇಕಲ್ವಾ ಕೊಡ್ಲೇಬೇಕು ಅಂದ್ರೆ ನನ್ ಬಟ್ಟೆ ಲೆಕ್ಕಕ್ಕೆ ಇಲ್ವಾ ಅದಕ್ಕೂ ವ್ಯವಸ್ಥೆ ಮಾಡೋಣ ಮೊದ್ಲ ಪೇಪರ್ ಬಾ ಹೋಗು ಸಿನಿ ಗೀತೆ ರಚನಾ ಸ್ಪರ್ಧೆ ಸಾಹಿತ್ಯಾಸಕ್ತರಿಗೆ ಸಿಹಿ ಸುದ್ದಿ ಸಿನಿ ಕ್ರಿಯೇಷನ್ಸ್ ವತಿಯಿಂದ ಯುವ ಬರಹಗಾರರಿಗೆ ಸಿನಿಮಾ ಹಾಡಿಗೆ ಸಾಹಿತ್ಯ ಬರೆಯುವ ಸ್ಪರ್ಧೆ ಏರ್ಪಡಿಸಲಾಗಿದೆ ವಿಜೇತರಿಗೆ ಇಪ್ಪತ್ತೈದು ಸಾವಿರ ನಗದು ಬಹುಮಾನ ನೀಡಲಾಗುತ್ತದೆ ಹಾಗೂ ಸಂಸ್ಥೆಯ ಮುಂದಿನ ಸಿನಿಮಾದಲ್ಲಿ ಬರವಣಿಗೆಯ ಅವಕಾಶ ನೀಡಲಾಗುತ್ತದೆ ಆಸಕ್ತರು ಸಂಪರ್ಕಿಸಿ ಟೌನ್ ಹಾಲ್ ಬೆಂಗಳೂರು ನಂಬರ್ ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಎಂಟು ನಾಲ್ಕು ಗವನ ಸ್ಪರ್ಧೆ ಕಿತ್ರೆ ಇಪ್ಪತ್ತೈದು ಸಾವಿರ ಕ್ಯಾಶ್ ಆ ದೇವ್ರೆ ಈ ಗೋಬಿ ಕುಂತರು ನಿಂತು ಏನೇನೋ ಗೀಚ್ತಾ ಇರ್ತಾಳೆ ಶಿವನ್ ಕಳ್ಸಿ ಲಕ್ ಟ್ರೈ ಮಾಡಿದ್ರೆ ಹೇಗಿರುತ್ತೆ ಕಿತ್ರೆ ಸೋಫಾ ಸೆಟ್ಟು ಬರುತ್ತೆ ನನಗ್ ಹೊಸ ಡ್ರೆಸ್ ಸಿಗುತ್ತೆ ಲಕ್ಷ್ಮೀ ಅಮ್ಮ ಅಮ್ಮ ಲಕ್ಷ್ಮೀ ಯಾಕೆ ಇರ್ತಾ ಇದೀಯ ಇಪ್ಪತ್ತೈದು ಸಾವಿರ ಅಮ್ಮ ಇಪ್ಪತ್ತೈದ ಸಾವಿರ ಇಲ್ಲಿ ನೋಡು ಏನಿದು ಲಾಟ್ರಿ ಚೀಟಿನ ಒಂಥರ ಹಾಗೆ ನಮ್ ಲಕ್ಷ್ಮಿ ಟ್ರೈ ಮಾಡಿದ್ರೆ ಲಕ್ ಬಂದ್ರು ಬರುತ್ತೆ ನಾನಾ ಏನೇ ಅದು ಕವನ ಸ್ಪರ್ಧೆ ಗೆದ್ದೋರ್ಗೆ ಇಪ್ಪತ್ತೈದು ಸಾವಿರ ಪ್ರೈಸು ನೀನು ಒಂದ್ ಕೈ ನೋಡು ಅಲ್ಲಿಗೆ ಎಂತೆಂತವ್ರು ಬರ್ತಾರೋ ಏನೋ ನನ್ ಕೈಲಾಗಲ್ಲ ಏಯ್ ನಿನ್ ಕೆಪಾಸಿಟಿ ನಿನ್ಗೆ ಗೊತ್ತಿಲ್ವೇ ನಿನ್ನೆ ಅದೇನೋ ಚಂದ್ರ ಚುಕ್ಕಿ ಅಂತೆಲ್ಲ ಬರ್ದಿದ್ಯಾಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಜಯಂತ್ ಕಾಯ್ಕಿಣಿಯವ್ರನ್ನೇ ಮೀರ್ಸೋ ಲೆವೆಲ್ ಅಷ್ಟು ಫೀಲ್ ಇತ್ತು ಅಮ್ಮ ನೀನಾದರೂ ಹೇಳಮ್ಮ ನಾನೇನೆ ಹೇಳೋದು ಈ ಮುಖ ಅಲ್ಲೆಲ್ಲ ಹೋಗಿ ಕೌನ ಬರ್ದು ಗೆದ್ದು ಬರತ್ತೆ ಅಂತ ನನಗಂತೂ ಅನ್ಸಲ್ಲ ನನ್ಗೂ ಅನ್ಸ್ತಿಲ್ಲ ದೊಡಮ್ಮ ನನ್ಗ ಅಂಗಡಿಲ್ ಕೆಲ್ಸ ಇದೆ ನೀನ್ ಅಂಗಡಿಗೆ ಎಷ್ಟ್ ಬೆಂಕಿ ಬಿತ್ತು ಸುಮ್ನೆ ಹಂಗಂದೆ ನಮ್ ಅಂಗಡಿ ಅಲ್ವಾ ಯಾಕೆ ಬೆಂಕಿ ಬೀಳುತ್ತೆ ನೀನ್ ಅಂಗಡಿ ಬಗ್ಗೆ ಏನು ಯೋಚನೆ ಮಾಡ್ಬೇಡ ಅಮ್ಮ ಎಲ್ಲ ನೋಡ್ಕೊಂತಾಳೆ ಹೋಗ್ಲಿ ಇವಳಿಗಂತೂ ಬುದ್ಧಿ ಇಲ್ಲ ನಿನ್ಗೂ ಇಲ್ವೇನಮ್ಮ ಅಂಗಡಿ ಬಿಟ್ಟು ಪದ್ಯ ಬರೆದು ಗೆದ್ರೆ ಇಪ್ಪತ್ತೈದು ಸಾವಿರ ಬರುತ್ತೆ ಒಂದಿನ ನೀನೇ ಅಂಗಡಿ ನೋಡ್ಕೊಳಮ್ಮ ನನಿಗಂತೂ ಲಕ್ಷ್ಮಿ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ ಪ್ಲೀಸ್ ಅಮ್ಮ ಸರಿ ಇಪ್ಪತ್ತೈದು ಸಾವಿರ ಬರುತ್ತೆ ಅಂದ್ರೆ ನನಗೇನಂತೆ ನೀನ್ ಅಂಗಡಿಗೆ ಹೋಗಿ ವ್ಯಾಪಾರ ಮಾಡಿ ಇಪ್ಪತ್ತೈದು ಸಾವಿರ ಹೊಂದಿಸಿ ಸೋಫಾ ಸೆಟ್ ತಂದು ಕೊಡೋದು ಅಷ್ಟಲ್ಲೇ ಇದೆ ಕೊನೆ ಪಕ್ಷ ಕವನ ಬರ್ದು ಗೆದ್ದು ಇಪ್ಪತ್ತೈದು ಸಾವಿರ ಕೊಡು ಆಗ ನಿನ್ ಯೋಗ್ಯತೆ ಏನು ಅಂತ ಗೊತ್ತಾಗತ್ತೆ ಆದ್ರೆ ನೀನ್ ನನ್ ಜೊತೆ ಕಾರಲ್ಲಿ ಬರ್ತೀನಿ ಅಂತ ಅಂದಾಗ ಖುಷಿ ಆಯ್ತು ಇಲ್ಲಾಂದ್ರೂ ನಾನು ನಿನ್ನ ನಡ್ಕೊಂಡು ಹೋಗಕ್ ಬಿಡ್ತಿರ್ಲಿಲ್ಲ ನೀನ್ ಸಾರಿ ಕೇಳಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ನಡ್ಕೊಂಡು ಹೋಗೋ ಪೈಕಿ ಅಲ್ಲ ನಾನು ನಿನ್ನ ಇಷ್ಟು ಬೆಳೆಸಿದ್ದು ಓದ್ಸಿದ್ದು ನೀನ್ ಕಾರ್ ತಗೊಂಡಿದ್ದು ನಾನ್ ನಡ್ಕೊಂಡು ಹೋಗೋದಕ್ಕ ಆಯ್ತಮ್ಮ ಸರಿ ನಂದೆಲ್ಲ ನಿಂದೆ ಆದ್ರೂ ನಿನ್ನೆ ನಾನ್ ನಿನ್ ಜೊತೆ ಜಗಳ ಮಾಡಬಾರ್ದಿತ್ತು ನಿಜವಾಗ್ಲೂ ಸಾರಿ ಅದ್ ಯಾವ್ದು ನಾನ್ ಮನ್ಸಿನಲ್ಲಿ ಇಟ್ಕೊಂಡಿಲ್ಲಮ್ಮ ಬಹಳ ಒಳ್ಳೇದು ಆದ್ರೆ ನಾನು ಯಾವ್ದು ಮರ್ತಿಲ್ಲ ಯಾಕೆಂದ್ರೆ ನಾನ್ ಹೇಳಿದ್ದೆಲ್ಲ ನಿಜ ನಿನಗೆ ಭಾಗ್ಯನ್ ಜೊತೆ ಮದ್ವೆ ಮಾಡಿಸಿ ನಾನು ಯಾವ ತಪ್ಪು ಮಾಡಿಲ್ಲ ನನ್ನ ಆಯ್ಕೆ ಯಾವತ್ತಿದ್ರೂ ಸರಿಯಾಗೇ ಇರುತ್ತೆ ರೇಷ್ಮೆ ಸೀರೆ ವರ್ಸಸ್ ಕಾಟನ್ ಸೀರೆ ಹೇಳೆ ಎಲ್ಲ ಆಯ್ತಾ ಏನಾಗೋದು ಆಗೋದು ಅಷ್ಟು ಗೊತ್ತಾಗಲ್ವಾ ನಾನು ಹೇಳಿದ್ದೇನು ನೀವು ಮಾಡಿದ್ದೇನು ಯಾಕೆ ಕಾವೇರಿ ಮಾತಲ್ಲಿ ಕಾವು ಏರಿ ಏರಿ ಬರ್ತಾ ಇದೆ ಏನಾಯ್ತು ಸಾಕು ಸುಮ್ನಿರಿ ಕೃಷ್ಣ ನಾನ್ ದಾನಕ್ ರೇಷ್ಮೆ ಸೀರೆನೇ ಆಗ್ಬೇಕು ಅಂತ ಹೇಳಿರ್ಲಿಲ್ವಾ ಹೌದು ಅಂದಿದ್ದೆ ಅಂದಿದ್ದೆ ಅಂತ ಇಷ್ಟ ಆರಾಮಾಗ ಯಾಕಿ ಕಾಟನ್ ಸೀರೆ ಕಳ್ಸಿದ್ರಿ ನಮ್ಮಮ್ಮ ಅಂದ್ರೆ ನಿಮ್ ಅತ್ತೆಗೆ ರೇಷ್ಮೆ ಸೀರೆ ಬರ್ತಿರ್ಲಿಲ್ಲ ಉಟ್ಕೊಂಡ್ರೆ ಮೈ ಎಲ್ಲ ಕಡಿತ ಅಂತ ಕಾಟನ್ ಸೀರೆನೇ ಉಟ್ಕೋತಿದ್ಲು ಅವಳಿಗೆ ಅದೇ ಇಷ್ಟ ಅದಕ್ಕೆ ಅದನ್ನೇ ಕಳ್ಸಿದೀನಿ ದಾನ ಕೊಡ್ತಾ ಇರೋದ್ ನಾನು ಇಲ್ಲಿ ನನ್ನ ಮುಖ್ಯ ಕೊಡೋದು ನೀನೇ ಅಮ್ಮಂದು ತಾನೆ ಅವರ ಹುಟ್ಟದ ಬಗ್ಗೆ ಅದನ್ನೇ ದಾನ ಮಾಡಬೇಕು ದಾನದಲ್ಲಿ ತೋರಿಕೆ ಒಳ್ಳೇದಲ್ಲ ಕಾವೇರಿ ಆ ಮೆಚ್ಚಲ್ಲ ಮೇಲಿರೋ ಮೆಚ್ಚಲ್ಲ ಅಲ್ಲೇನಿದೆಯೋ ಅದನ್ನೇ ಕೊಟ್ಟು ಬಾ ಎಲ್ರಿಗೂ ನಮಸ್ಕಾರ ಇಂಡಸ್ಟ್ರಿಗೆ ಅಂತಲೇ ಈ ಒಂದು ಕಾರ್ಯಕ್ರಮನ ಅರೇಂಜ್ ಮಾಡಿರೋದನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಕಾಯ್ತಾರೋರ್ಗೆ ಈ ಒಂದು ಕಾರ್ಯಕ್ರಮ ಒಂದು ಒಳ್ಳೆ ಅವಕಾಶ ಕೊಡುತ್ತೆ ಈ ಅವಕಾಶನ ಉಪಯೋಗಿಸ್ಕೊಂಡು ಇಂಡಸ್ಟ್ರಿಗೆ ಇನ್ನು ಹೊಸಬ್ರು ಬರ್ಬೇಕು ಹೊಸಬ್ರು ಬೇಕು ಅಂತೀರಾ ಇಲ್ಲಿಗೆ ಬಂದ್ರೆ ರೆಫರೆನ್ಸ್ ಬೇಕು ನಾವ್ ಯಾವ್ದಾದ್ರು ಹಳೆ ವಿಡಿಯೋ ಮಾಡಿದ್ರೆ ನಮ್ ಕವನ ಎಲ್ಲಾದ್ರೂ ಪಬ್ಲಿಷ್ ಆಗಿದ್ರೆ ನಿಮಗ್ ತಂದ್ ತೋರ್ಸ್ಬೇಕು ಅದನ್ನೆಲ್ಲ ಮೊದಲೇ ಮಾಡಿದ್ರೆ ನಾನು ಯಾವ ಇಲ್ದೆ ಯಾವ ಗಾಡ್ ಫಾದರ್ ಇಲ್ದೆ ಬೆಳ್ದವನು ಇವತ್ತೇನೋ ನೀವೆಲ್ರು ಗುರುತಿಸ್ತೀರಿ ಕರಿತೀರಿ ಬಟ್ ಅವತ್ತು ಒಂದೇ ಒಂದ್ ಅವಕಾಶ ಒಂದೇ ಒಂದು ಅವಕಾಶಕ್ಕೋಸ್ಕರ ತುಂಬಾ ಕಾದಿದ್ದೀನಿ ನಾನು ಏಳನೇ ಅಲ್ಲಿ ಇರ್ಬೇಕಾದ್ರೆ ನಾನು ಭಾವಗೀತ ಸ್ಪರ್ಧೆಯಲ್ಲಿ ಫಸ್ಟ್ ಬಂದಿದ್ದೆ ಅಂತ ಗೊತ್ತಾಗಿದ್ದೆ ಅವತ್ತಿಂದ ನಾವಮ್ಮನನ್ನ ಎತ್ಕೊಂಡು ಊರಲ್ಲಿರೋ ಬರೋ ಎಲ್ಲ ಸಂಗೀತ ಸ್ಪರ್ಧೆಗಳನ್ನೂ ಕರ್ಕೊಂಡು ಹೋಗೋರು ನನಗೆ ಅವತ್ತು ಆ ಒಂದು ಅವಕಾಶ ಸಿಗ್ಲಿ ಅಂತ ನಮ್ಮಮ್ಮ ಚಪ್ಪಲಿ ಚಪ್ಪಲಿ ಸವಸಿದ್ರು ನಮ್ಮ ಅಮ್ಮನ ಆ ಪ್ರಯತ್ನದಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಮ್ಮ 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 ಅತ್ತೆ ಅಮ್ಮ ಇಲ್ಲಿ ಅದು ಹೇಳಿ ಅತ್ತೆ ಕಾಲ್ ಮಾಡಿದ್ರಲ್ಲ ಅಮ್ಮಗೆ ಏನಾಯ್ತು ಬ್ರೋ ಯು ಅಮ್ಮಂಗ್ ಆಯ್ಬ್ರೋನಾಯ್ತು ಅಮ್ಮ ಎಲ್ಲಿ ಇದಾರ ಅದು ಅಣ್ಣ ಅತ್ತೆ ಎಲ್ಲೇ ಇದೆಯಾ ಹುಷಾರ್ ಹುಷಾರಿಲ್ಲ ಅಂತ ಕಾಲ್ ಮಾಡಿದ್ರು ಬರೋದಕ್ಕಾಗಲ್ವಾ ಅಣ್ಣ ಆಗ್ಲೇ ಮ್ಯಾನೇಜ್ ಮಾಡ್ತಾನೆ ಅಂತ ಹೇಳದ್ನಲ್ಲ ಮತ್ತೆ ಮತ್ತೆ ಯಾಕೆ ಕಾಲ್ ಮಾಡ್ತಾ ಇಲ್ಲಿ ಕ್ಲಾಸ್ ಅಥವಾ ಮನೆಗೆ ಓಡ್ ಬರ್ಲಾ ಏನಂತೆ ಇಡೀ ಏನಂತೆ ಬರಲ್ವಂತ ನಂಗೆ ಗೊತ್ತಿತ್ತು ಮಮ್ಮಿ ಅವಳು ಬರಲ್ಲ ಅಂತ ಕಮೋನ್ ಕಮೋನ್ ಐಸೋ ಮಮ್ಮಿ ನಿಮ್ಮ ತಮಾಷೆಗೆ ಅವ್ನು ಪ್ರೋಗ್ರಾಮ್ ಬಿಟ್ಟು ಈ ಟ್ರಾಫಿಕ್ ನಲ್ಲಿ ಯಾವ ಸ್ಪೀಡಲ್ಲಿ ಕಾರ್ ಓದ್ಕೊಂಡ್ ಬಂದೋ ಏನೋ ಯೋಚನೆ ಮಾಡಿದೀಯಾ ಬರ್ತಾ ಏನಾದ್ರೂ ಆಗಿದ್ರೆ ಅಷ್ಟು ದೊಡ್ಡವನಾಗಿದ್ಯಾ ಅಷ್ಟು ಗೊತ್ತಾಗಲ್ವೇನು ನಿನ್ಗೆ ಸಾರಿ ಅತ್ತೆ ಸಾರಿ ಅಣ್ಣ ಓಕೆ ಬಿಡೋ ನೀ ಸ್ವಲ್ಪ ಸಮಾಧಾನ ಮಾಡ್ಕೋಮ್ಮ ಏನೋ ಹುಡುಗಾಟಕ್ಕೆ ಹುಡುಗಾಟ ಆಡೋ ವಿಷಯ ಅಲ್ಲ ಇದು ಪುಟ್ಟ ನೀನ್ ಇವ್ರನ್ನ ವಹಿಸ್ಕೊಂಡ್ ಬರ್ಬೇಡ ಹೋಗಿ ಫ್ರೆಶ್ ಅಪ್ ಆಗು ಏನೇ ಮಾಡ್ತಿದ್ದೆ ಯಾಕೆ ಸೂ ನಿಂತ್ಬಿಟ್ಟೆ ಯಾಕಮ್ಮ ಈ ವ್ಯಂಗ್ಯ ಓ ವ್ಯಂಗ್ಯ ಅಂತ ಗೊತ್ತಾಗೋಯ್ತಾ ಪರವಾಗಿಲ್ವೇ ನನ್ ಮಗಳು ಅಲ್ಲಿ ದೊಡ್ಡದಾಗೆ ಕೈಗೆ ಬಾಗಿ ಕೆಲಸ ಕೊಟ್ಟು ಎಲ್ರು ಗಪ್ ಚುಪ್ ಮಾಡಿ ಬಂದಿಯಲ್ಲ ಒಂದ್ ವೇಳೆ ಇವತ್ ನಿನ್ ಮಗ ಬರ್ದೇ ಹೋಗಿದ್ರೆ ಏನೇ ಮಾಡ್ತಿದ್ದೆ